ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ತುಮಕೂರು ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಂಪ್ಲೇಂಟ್ಸ್ಗಳನ್ನ ನೋಡ್ತಾನೆ ಬರ್ತಾ ಇದ್ದೀವಿ. ಈಗ 108 ಆಂಬ್ಯುಲೆನ್ಸ್ ಸಮಸ್ಯೆ ರಾಜ್ಯದಾದ್ಯಂತ ಇದೆಯಲ್ಲ ಸಮಸ್ಯೆ, ಆ ತುಮಕೂರಿನಲ್ಲೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ತುಮಕೂರು ಜಿಲ್ಲೆಯಾದ್ಯಂತ ಆಂಬ್ಯುಲೆನ್ಸ್ ಕೊರತೆ ಕೂಡ ಇರುವಂಥದ್ದು. ನಿಜಕ್ಕೂ ಇದು ಕೊರತೆನೋ ಅಥವಾ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆಯೋ ಅನ್ನುವಂಥ ಪ್ರಶ್ನೆ ಇದೆ. ಖುದ್ದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಕೋಟಗೆರೆ ತಹಶೀಲ್ದಾರ್, ಇದ್ರ ಬಗ್ಗೆ ಚೆಕ್ ಮಾಡಿದ್ದಾರೆ. ಆಕ್ಚುಲಿ ಈ ರೀತಿಯಾಗಿ ಚೆಕ್ ಮಾಡೋದು, ಅಕಾಡಕ್ಕೆ ಇಳಿಯೋದು ಅಧಿಕಾರಿಗಳು ತುಂಬ ರೇರು. ಯಾಕೆಂದ್ರೆ ಆರಾಮಾಗಿ ಕುತ್ಕೊಂಡಿರ್ತಾರೆ, ಎ ಸಿ ರೂಮ್ ಬಿಟ್ಟು ಹೊರಗೆ ಬರಲ್ಲ, ಸಾಕಷ್ಟು ಜನ ಅಧಿಕಾರಿಗಳು ಗಮನಿಸಿದಿರ. ಬಟ್ ಇವ್ರು ಹಂಗಿಲ್ಲ. ತಹಶೀಲ್ದಾರ್ ನಹೀದಾ ಜಮ್ ಅವರಿಂದಲೇ ರಿಯಾಲಿಟಿ ಚೆಕ್ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಎಮರ್ಜೆನ್ಸಿ 108ಗೆ ತಹಶೀಲ್ದಾರ್ ಫೋನ್ ಕಾಲ್ ಅನ್ನ ಮಾಡಿರುವ. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಅಂತದ್ದು ಸಾಮಾನ್ಯ ರೋಗಿ ಅಂತೆ ಕರೆಯನ್ನ ಮಾಡಿದ್ದಾರೆ ತಹಶೀಲ್ದಾರ್ ನಾಹಿದಾ. ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಹೆಂಗೆಲ್ಲ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಜನ ಅಂತ. ತಹಶೀಲ್ದಾರ್ ಕರೆ ಮಾಡಿದ 1 ಗಂಟೆಯ ಬಳಿಕ ಬಂತು ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ ಸಿಬ್ಬಂದಿಯ ವಿಳಂಬ ನೀತಿ ವಿರುದ್ಧ ದೂರನ್ನ ಕೊಡಲಾಗಿದೆ. ಮೇಲಧಿಕಾರಿಗಳಿಗೂ ಕೂಡ ವರದಿಯನ್ನ ನೀಡಿದ್ದಾರೆ ನಾಹಿದಾ ಜಮ್ ಅವರು. ತಹಶೀಲ್ದಾರ್ ಇರಕಸಂದ್ರ ಕಾಲೋನಿಯಲ್ಲಿ ಚಿರತೆ ದಾಳಿಗೊಳಗಾಗಿದ್ದಂತ ಬಾಲಕನನ್ನ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಸಕಾಲದಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೆ ತಾವೇ ರಿಯಾಲಿಟಿ ಚೆಕ್ ಮಾಡಿಬಿಟ್ಟಿದ್ದಾರೆ ತಹಶೀಲ್ದಾರ್ ನಾಹಿದಾ ಜಮ್ ಅವರು. ಈ ರೀತಿಯಾಗಿ ಅಧಿಕಾರಿಗಳ ಅಕಾಡಕ್ಕೆ ಇಳಿದು ಬಿಟ್ರೆ ಎಲ್ಲದೂ ಕೂಡ ನೆಟ್ಟಗ್ ನೆಟ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಸಾಕಷ್ಟು ಜನ ಅಧಿಕಾರ ನಮ್ಗೇನಾಗ್ಬೇಕು ಅಂತಾರೆ. ಬಟ್ ಈ ತಹಶೀಲ್ದಾರ್ ಮಾತ್ರ ಅಕಾಡಕ್ಕೆ ಇಳಿದು ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ. ಅದೇ ಇದು ಒಡಗೆರೆ ಕ್ರಾಸ್ ಹತ್ರನೇ ಇದ್ದೀವಿ, ರಕ್ತ ಜಾಸ್ತಿ ಹೋಗ್ತಾ ಇದೆ. ಅದಕ್ಕೆ ಕೊಟ್ಟಿಗೆರೆ ಅಲ್ಲನೇ ಕೊಟ್ಟಿಗೆರೆ ಅಲ್ಲನೇ ಕೊಟ್ಟಿಗೆರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ಆಗ್ಲಿ ಮೇಡಮ್. ಅದೇ ಇದು ಒಡಗೆರೆ ಕ್ರಾಸ್ ಹತ್ರನೇ ಇದ್ದೀವಿ, ರಕ್ತ ಜಾಸ್ತಿ ಹೋಗ್ತಾ ಇದೆ. ಆಂಬ್ಯುಲೆನ್ಸ್ ಕಳ್ಳಾಟದ ಬಗ್ಗೆ ಡಿಸಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವರದಿಯನ್ನ ನೀಡಲಾಗಿದೆ. ತಹಶೀಲ್ದಾರ್ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಡಿಎಚ್ಒ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ತುಮಕೂರಿನ ಡಿಎಚ್ಒ. ಇಲ್ಲಿ ಕಂಪ್ಲೇಂಟ್ ಕೊಡೋವರೆಗೂ ಕ್ರಮ ಕೈಗೊಳ್ಳಲ್ಲ. ಇವರೆಲ್ಲ ಯಾಕೆ ಅಂದ್ರೆ ಇವ್ರು ಯಾಕೆ ಚೆಕ್ ಮಾಡಲ್ಲ ಅಂತ. ಈಗ ತಹಶೀಲ್ದಾರ್ ಅಕಾಡಕ್ಕೆ ಇಳಿದ್ರು, ಚೆಕ್ ಮಾಡಿದ್ರು, ಓಕೆ ಅಲ್ಲಿ ಸಮಸ್ಯೆ ಇರುವಂತದ್ದು ಗೊತ್ತಾಯ್ತು. ಇಷ್ಟು ದಿನ ಜನಸಾಮಾನ್ಯರು ಸಮಸ್ಯೆಯನ್ನು ಎದುರಿಸುವಂತ ಸಂದರ್ಭದಲ್ಲಿ ಡಿಎಚ್ಒಗಳಾಗಿರ್ಬೋದು ಟಿಎಚ್ಒಗಳಾಗಿರ್ಬೋದು ಯಾಕೆ ಸ್ಪಂದಿಸಲ್ಲ ಅಂತ. ಸಾಮಾನ್ಯರು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರಲ್ವಾ, ಇದುವರೆಗೂ ಕ್ರಮ ಕೈಗೊಳ್ಳಲ್ಲ ಇವರು. ದಿನಾಂಕ 10/12/22 ಬೆಳಿಗ್ಗೆ ಕೊಳ್ಳಾಲ ಹೋಬಳಿಯಲ್ಲಿ ಬೆಳಿಗ್ಗೆ 2 ಮಕ್ಕಳು ಹಾಲು ಕರೀಲಿಕ್ಕೆ 5 ಗಂಟೆ ಸಮಯದಲ್ಲಿ ಹಾಲು ಕರೆಯೋ ಸಮಯದಲ್ಲಿ 2 ಚಿರತೆಗಳೇನೋ ಚಿರತೆ ಬಂದು ಅಟ್ಯಾಕ್ ಮಾಡಿದೆ ಅಂತ ಹೇಳಿಬಿಟ್ಟು ಗೊತ್ತಾಗಿದೆ. ಅವರು 108ಗೆ ಕಾಲ್ ಮಾಡಿದ್ದಾರೆ. 108ಗೆ ಕಾಲ್ ಮಾಡಿದಾಗ 108 ಕೊರಟಗೆರೆ ಇರೋದು ಅವತ್ತಿನ ದಿನ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗಿ ಅವರು ನಂತರ ತೋವಿನಕೆರೆ PHCಯಲ್ಲಿದ್ದಂಥ 108ಗೆ ಕಾಲ್ ಹೋಗಿದೆ ಕಾಲ್ ಸೆಂಟ್ರಿಂದ. ಅದು ಹೋದಾಗ ಅವರು 1 ಅವರ್ ಆಗತ್ತೆ ನೀವು ಕಾಯ್ತಿರೋ ಅಥವಾ ಏನನ್ನ ಬೇರೆ ವೆಹಿಕಲ್ ಮಾಡ್ಕೊಂಡು ಹೋಗ್ತಿರೋ ಅನ್ನೋ ಒಂದು ವಿಷಯ ಗೊತ್ತಾಗಿ ನಂತರ ಅವರು ಪ್ರೈವೇಟ್ ವೆಹಿಕಲ್ ಮಾಡಿಕೊಂಡು ಕೊರಟಗೆರೆ ಜನರಲ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಇದು ಏನಾಗುತ್ತೆ ಅಂತಂದರೆ ಇದು ಏಜೆನ್ಸಿಯಿಂದ ನಡೆದುಕೊಂಡು ಬರ್ತಾ ಇದೆ. ಏಜೆನ್ಸಿಯವರು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ನೀಡಬೇಕು. ಏಜೆನ್ಸಿಯಿಂದ ಅವತ್ತಿನ ದಿನ ಮಾಡೋಕ್ಕೆ ಮ್ಯಾನ್ ಪವರ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಈಗ ಆಲ್ರೆಡಿ ನನ್ನ ಮೇಲಧಿಕಾರಿಗಳಿಗೆ ತಿಳಿಸಿದ್ದೀನಿ. ಇಲ್ಲ, ತಹಶೀಲ್ದಾರ್ ಅವರಿಂದನೂ ಕೂಡ ನನಗೆ ಫೋನ್ ಬಂದಿತ್ತು ಈ ರೀತಿ ನಮ್ಮಂಥವ್ರಿಗೆ ಹಿಂಗಾದ್ರೆ ಹಿಂಗೆ, ಆದ್ದರಿಂದ ಸಾಮಾನ್ಯ ಜನಗಳಿಗೂ ಕೂಡ ಈ ಥರ ಆಗಬಾರ್ದು ಅನ್ನೋ ಉದ್ದೇಶ ಮೇಡಮ್ ಹೇಳಿದರು. ಇದನ್ನು ಈಗ ಆಲ್ರೆಡಿ ನಾನು ಮೇಲಧಿಕಾರಿಗಳಿಗೂ ತಿಳಿಸಿದ್ದೀನಿ. ಮೇಲಧಿಕಾರಿಗಳಿಗೆ ತಿಳಿಸಿ ಇದ್ರ ಬಗ್ಗೆ EMRI ಅಂತ ಏಜೆನ್ಸಿಗೆ ಅವರು ನೋಟಿಸ್ ಇಶ್ಯೂ ಮಾಡೋದು ಅಥವಾ ಮುಂದಿನ ಕ್ರಮಕ್ಕೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಕೊರಟಗೆರೆಯ ತಹಶೀಲ್ದಾರ್ ಮಾಡಿದಾರಲ್ಲ ಆ ಕೆಲಸ,
ಅಂದ್ರೆ ಸಮಸ್ಯೆ ಬಗ್ಗೆ ಅವರು ಕಣ್ತರಿಸಿದಾರಲ್ಲ, ಇದು ಇಡೀ ರಾಜ್ಯದಲ್ಲಿರುವಂತ ವಾಸ್ತವ. ಆಂಬ್ಯುಲೆನ್ಸ್ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು, ಯಾಕೆಂದ್ರೆ ಲೆಕ್ಕಕ್ಕೆ ತೋರಿಸೋದು 10 ಆಂಬ್ಯುಲೆನ್ಸ್, ವರ್ಕ್ ಮಾಡೋದು ಮಾತ್ರ 2-2 ಆಂಬ್ಯುಲೆನ್ಸ್. ಸಿಬ್ಬಂದಿ ಕಳ್ಳಾಟನ ಇದು ಅಥವಾ GKVK ಕಳ್ಳಾಟನ ಅಂತ. ಈಗ DHO ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದಾರೆ ಗಮನಿಸಿದ್ವಿ ನಾವು, ಕ್ರಮ ಏನ್ ಕೈಗೊಳ್ತಾರಂತೆ. ಅವ್ರಿಗೇನು ಇಷ್ಟು ದಿನ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತಲ್ಲ. ನಿಜಕ್ಕೂ ಏನು, ಇವತ್ತಿನ ದಿನಗಳಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಒಬ್ಬ ಅಧಿಕಾರಿಗಳಿಗೆ ಕರೆ ಮಾಡಬೇಕು ಅಂದ್ರೆ ಸಾಕಷ್ಟು ಬಾರಿ ಕರೆ ಮಾಡಿದ್ರು ಅಧಿಕಾರಿಗಳು ಸ್ವೀಕರಿಸಲಿಲ್ಲ. ಪ್ರತಿ ಸರ್ತಿ KTP ಮೀಟಿಂಗ್ ಆಗಿರ್ಬೋದು, ಮತ್ತೆ ಏನು ಅಧಿಕಾರಿಗಳ ಮಟ್ಟದ ಸಭೆಯಲ್ಲಿ ವಿಚಾರ ಡಿಸ್ಕಷನ್ ಆಗದೇ ಈ ವಿಚಾರದಲ್ಲಿ ಅಧಿಕಾರಿಗಳು ಫೋನ್ ಕರೆ ಸ್ವೀಕರಿಸೋದಿಲ್ಲ ಅಂತ ಹೇಳಿ, ಅಂತಹದ್ರಲ್ಲಿ ಈ ಒಂದು ಕೊಡಗೆರೆ ತಹಶೀಲ್ದಾರ್ ನೈದ ಜಂಟಮ್ ಏನಿದ್ದಾರೆ ಅವರು ಸ್ವತಃ ಫೀಲ್ಡ್ ಹೇಳಿದ್ದು, ಅವರೇ ಆಂಬ್ಯುಲೆನ್ಸ್ ಕೃತಕ ಭಾವ ಏನಿತ್ತು ಅದನ್ನ ಒಂದು ಬಯಲಿಗೆ ಎಳೆದಿರತಕ್ಕಂಥದ್ದು. ನಿಜಕ್ಕೂ ಈ ಒಂದು ತಹಶೀಲ್ದಾರ್ ಈ ಒಂದು ಕಾರ್ಯವೈಖರಿಗೆ ನಿಜಕ್ಕೂ ಜಿಲ್ಲಾದ್ಯಂತ ಸಾಕಷ್ಟು ಪ್ರಶಂಸನೀಯ ವ್ಯಕ್ತವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಈ GKVK ಆಗಿರ್ಬೋದು, ಮತ್ತೆ ಏನು ಈಗ ಆಂಬ್ಯುಲೆನ್ಸ್ ಸಿಬ್ಬಂದಿ ಏನಿದ್ದಾರೆ ಇವರು ಮಾಡ್ತಿರ್ತಕ್ಕಂತ ಕೃತಕ ಸಮಸ್ಯೆ ಇದು. ಅಂದ್ರೆ ಏನಂದ್ರೆ ಅಲ್ಲಿ ಹೇಳ್ಬೋದು ನೋಡ್ಬೋದು ಅಂದ್ರೆ ಕೊರಟಗೆರೆ ತಾಲೂಕು ಸೆಂಟರ್ ಪ್ಲೇಸ್ ಅಲ್ಲಿ ಇದ್ದು ಇವರೇನು ತಹಶೀಲ್ದಾರ್ ಕಾಲ್ ಮಾಡ್ತಾರೆ, ತಹಶೀಲ್ದಾರ್ ಕಚೇರಿಯಿಂದಾನೇ ಕಾಲ್ ಮಾಡ್ತಾರೆ. ಅಲ್ಲಿ ಕಾಲ್ ಮಾಡಿದಂತ ವೇಳೆಯಲ್ಲಿ ಸುಮಾರು ಅಲ್ಲಿಂದ ಕೊರಟಗೆರೆ ತಾಲೂಕಿನಲ್ಲಿ ಇರತಕ್ಕಂತ ಏನು ಗೋವಿನಕೆರೆ ಎಂಬ ಒಂದು ಹೋಬಳಿ ಇರುತ್ತೆ, ಅಲ್ಲಿ ಒಂದು ಆಂಬ್ಯುಲೆನ್ಸ್ ಇರುತ್ತೆ. ಆ ಆಂಬ್ಯುಲೆನ್ಸ್ ಅಲ್ಲಿಂದ ಕೊರಟಗೆರೆಗೆ ಬರೋದಕ್ಕೆ ಕೇವಲ 18 ಕಿಲೋಮೀಟರ್ ಮಾತ್ರ ಇರುತ್ತೆ. ಒಂದ್ ವೇಳೆ ಆಂಬ್ಯುಲೆನ್ಸ್ ಸೈರನ್ ಹಾಕೊಂಡು ಬಂದಿದ್ದೆ ಆದ್ರೆ ಸುಮಾರು 10-15 ನಿಮಿಷಗಳಲ್ಲಿ 18 ಕಿಲೋಮೀಟರ್ನ ಕ್ರಮಿಸಬಹುದು. ಅಂದ್ರೆ ರಸ್ತೆನೂ ಕೂಡ ಚೆನ್ನಾಗಿದೆ, ಆದ್ರೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ ನಮ್ಗೆ ಅಂದ್ರೆ 1 ಅವರ್ ಆಗುತ್ತೆ ಇಲ್ಲಿಗೆ ಪ್ಲೇಸ್ಗೆ ಬರೋದಕ್ಕೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಇವರೇನು ತಹಶೀಲ್ದಾರ್ ನನ್ನ ಹೆಸರು ರಾಮಕ್ಕ ಅಂತ ಹೇಳಿ ಒಂದು ನಾಮ ಬದಲಾವಣೆ ಮಾಡ್ಕೊಳ್ತಾರೆ. ಅದಾದ ನಂತರ ಇಲ್ಲಿ ಕೊರಟಗೆರೆ ತಾಲೂಕಿನ ಒಡ್ಡೆಗೆರೆ ಗೇಟ್ ನಲ್ಲಿ ಒಂದು ಅಪಘಾತ ಆಗಿದೆ, ಇಲ್ಲಿ ಕೂಡಲೇ ಬರ್ಬೇಕು ಅಂತ ಹೇಳಿ ಅವರೇ ಕಾಲ್ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿನ ಸಿಬ್ಬಂದಿ ಸುಮಾರು 8 ನಿಮಿಷಗಳ ಕಾಲ ಆ ತಹಶೀಲ್ದಾರ್ ಹತ್ರ ಕಮ್ಯುನಿಕೇಶನ್ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಉಮಾದೇವಿ ಏನು ಒಬ್ಬ ಸಿಬ್ಬಂದಿ ಇರ್ತಾರೆ, ಸಿಬ್ಬಂದಿ ಅವರು ಕೂಡ ಒಂದು ತಹಶೀಲ್ದಾರ್ ಅವ್ರ ಹತ್ರ ಒಂದು ಮಾತುಕತೆ ನಡೆಸಿ ಆ ನಂತರ 1 ಅವರ್ ಆದ್ರೂ ಕೂಡ ಅಂದ್ರೆ ಅಲ್ಲಿ ಸುಮಾರು ಒಡ್ಡೆಗೆರೆ ಗೇಟ್ ನಲ್ಲಿ ಆ ತಹಶೀಲ್ದಾರ್ 1 ಅವರ್ ಅಲ್ಲಿ ಸಮಯ ವ್ಯರ್ಥ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ನೋಡಿದ್ವಿ ನಾವು ಮಾತಾಡಿದ್ದನ್ನ ಕೂಡ ಗಮನಿಸಿದ್ವಿ. ಇಲ್ಲಿ ಇರುವಂತ ಪ್ರಶ್ನೆ ಅಂದ್ರೆ 10 ಆಂಬ್ಯುಲೆನ್ಸ್ ಸುಮ್ನೆ ಲೆಕ್ಕಕ್ಕೆ ತೋರಿಸ್ತಾ ಇರ್ತಾರೆ, 2-2 ಓಡಾಡ್ತಾ ಇರ್ತವೆ, 2-2 ಓಡಾಡ್ಬೇಕಾದ್ರೆ ಈ ಸಮಸ್ಯೆ ಆಗಿ ಆಗುತ್ತೆ. ಆದ್ರೆ ಲೆಕ್ಕಕ್ಕೆ ತೋರಿಸುವಂತ ಆಂಬ್ಯುಲೆನ್ಸ್ ಯಾವಾಗ ವರ್ಕ್ ಮಾಡೋದು ಅನ್ನೋದು ಪ್ರಶ್ನೆ ಆಗುತ್ತೆ. ಇದು ಜಿಲ್ಲೆಯಾದ್ಯಂತ ಇರುವಂತ ಸಮಸ್ಯೆ, ರಾಜ್ಯದಾದ್ಯಂತ ಇರುವಂತ ಸಮಸ್ಯೆ. DHO ನೆಟ್ಗೆ ವರ್ಕ್ ಮಾಡಿದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ. ನೋಡೋಣ ಏನ್ ಕ್ರಮ ಕೈಗೊಳ್ತಾರೆ ಅಂತ. ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊರಟಗೆರೆ ಅಲ್ಲೇ, ಕೊರಟಗೆರೆ ತಾಲೂಕ್ ಆಫೀಸ್ ಇದೆಯಲ್ಲ ಅದ್ರ ನೇರ ಬಂದ್ರೇನೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ತಹಶೀಲ್ದಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಏನ್ ಮಾತನಾಡಿದಾರೆ ಕೇಳೋಣ. ಕೊಡಾಲ ಹುಬ್ಳಿ ಐಕೆ ಕಾಲೋನಿ ಹತ್ರ ಚಿರತೆ ದಾಳಿ ಆಗಿದೆ. ದಾಳಿ ಆಗಿದ ತಕ್ಷಣ ಅವರು ಆಂಬ್ಯುಲೆನ್ಸ್ ಫೋನ್ ಮಾಡಿದಾಗ ಯಾರು ಕರೆ ಸ್ವೀಕರಿಸಿರೋದಿಲ್ಲ. ಆಮೇಲೆ 3/4 ಗಂಟೆ 1 ಗಂಟೆ ಕಾಯ್ತಾರೆ, ಕಾದಾದ್ಮೇಲೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ವಾಹನ ಇಟ್ಕೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ಹೋಗಿ ಕೇಳ್ತೀನಿ, ಕೇಳಿದಾಗ ಅಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಜಾಸ್ತಿ ಅವ್ರ ಆಂಬ್ಯುಲೆನ್ಸ್ ಬಗ್ಗೆ ಎಲ್ಲರೂ ಅಲ್ಲಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ. ಆಂಬ್ಯುಲೆನ್ಸ್ ಬಂದಿರಲಿಲ್ಲ, ಆಂಬ್ಯುಲೆನ್ಸ್ ಬಂದಿದ್ರೆ ಇನ್ನೂ ಇದಾಗೋದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಪೇಷಂಟ್ಸ್ಗಳು ಅದನ್ನೇ ಹೇಳ್ತಾರೆ. ನಮಗೂ ಹಾಗೆ ಆಗಿದೆ, ಪ್ರತಿ ಸತಿ ಆಂಬ್ಯುಲೆನ್ಸ್ ಫೋನ್ ಮಾಡಿದಾಗ ಇಲ್ಲ ಫೋನ್ ಎತ್ತಲ್ಲ, ಫೋನ್ ಎತ್ತಿದಾಗ ಈ ಥರ ನಾವು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಇಲ್ಲಿ ಬರೋಕ್ಕಾಗಲ್ಲ ಅಂತೆಲ್ಲ ಅಂತಾರೆ. ಇಲ್ಲಾಂದ್ರೆ ಡೌನ್ ಆಗಿದೆ ಅಂತೆಲ್ಲ ಪ್ರತಿ ಸತಿ.